हाय हेलो फ्रेंड्स एल्लरिगू नमस्कार वेलकम बैक टू उमा पावडा कुकिंग चैनल इवत्तिन रेसिपी बंदु देहक्के तंपु बायिगे रुचि कोडुव मोसरन्न याव रीति माडोदु अंत नोडोण बन्नि मोसरन्न माडोदक्के बेकागुव सामग्रिगळु इल्लि 1 टी स्पून सासिवे 1 टी स्पून जीरिगे 1 टी स्पून कडलेबेळे 1 टी स्पून उद्दिन बेळे 2 ಈರುಳ್ಳಿ ಮೀಡಿಯಂ ಸೈಜ್ದು 2 ರಿಂದ 3 ಹಸಿಮೆಣಸಿನಕಾಯಿ 2 ಕಡ್ಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ದಾಳಿಂಬೆ ಇದೊಂದು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ ಒಂದು ಬೌಲ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಆದರೆ ಇದಕ್ಕಿನ್ನೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಹಾಗಾಗಿ ನಾನು ರೇಷನ್ ಅಕ್ಕಿನೇ ಬಳಸಿದ್ದೀನಿ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲಿ ಇಟ್ಕೊಂಡ ಮೇಲೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕೋಣ ಮತ್ತೆ ಒಂದು ಟೀ ಉದ್ದಿನ ಬೇಳೆ ಹಾಕೋಣ ಮತ್ತೆ ಕರಿಬೇವು ಹಾಕೋಣ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂಡು ಒಂದು 50% ಆದ್ರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಇಷ್ಟಾದ್ರೆ ಸಾಕು ಈ ಸ್ಟೌ ಸ್ವಿಚ್ ಆಫ್ ಮಾಡೋಣ ಈ ತಣ್ಣಗಾದ ಮೇಲೆ ಮೊಸರು ಹಾಕೋಣ ನೋಡಿ ಈ ತಣ್ಣಗಾಗಿದೆ ಈ ಟೈಮ್ ಅಲ್ಲಿ 1/2 ಲೀಟರ್ ಮೊಸರು ಹಾಕೋಣ ಮೊಸರು ಮತ್ತೆ ಒಂದು ಬೌಲ್ ಅನ್ನ ಇದು ರೇಷನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತೆ ಈ ದಾಳಿಂಬೆ ಕೊತ್ತಂಬರಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ಕೋಬಹುದು ಏನು ಬಿಸಿ ಅನ್ನನೇ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಏನಾದರೂ ಅನ್ನ ಮಿಕ್ಕಿದ್ರೆ ಈ ತರ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ರೆಸಿಪಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗೆ ಶೇರ್ ಮಾಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಡ ಕುಕಿಂಗ್ ಚಾನೆಲ್ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು